ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಹಳೆ ಕಡಲೆಕಾಯಿ ಮಂಡಿಯಲ್ಲಿ ಪರಿಶಿಷ್ಟ ವರ್ಗ ಒಂದರ ರಾಜ್ಯಾಧ್ಯಕ್ಷ ಡಿಟಿ ಶ್ರೀನಿವಾಸ್ ರವರ ಅಧ್ಯಕ್ಷತೆಯಲ್ಲಿ ಏರ್ಪಡಿಸಿದಂತಹ 7ನೇ ಫೆಡರೇಷನ್ ಕಪ್ ರಾಷ್ಟ್ರೀಯ ಬಾಲ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಪಂದ್ಯಾವಳಿಯಲ್ಲಿ ಪಾಲ್ಗೊಂಡಂತಹ ಡಿಟಿ ಶ್ರೀನಿವಾಸ್ ರವರು ಮಾತನಾಡಿ ನಗರದಲ್ಲಿ ಕ್ರೀಡಾಪಟುಗಳ ಅಭ್ಯಾಸಕ್ಕೆ ನೆಹರು ಕ್ರೀಡಾಂಗಣ ಬಿಟ್ಟರೆ ಬೇರೆ ಯಾವುದೇ ಕ್ರೀಡಾಂಗಣ ಇರಲಿಲ್ಲ ಇದನ್ನು ಅರಿತು ಹುಳಿಯಾರ್ ರಸ್ತೆಯಲ್ಲಿರುವ ತಾಲೂಕು ಕ್ರೀಡಾಂಗಣವನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂಬುದಾಗಿ ರಾಜ್ಯ ಪರಿಶಿಷ್ಟ ಒಂದರ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಡಿಟಿ ಶ್ರೀನಿವಾಸ್ ಹೇಳಿದರು ಈ ಪಂದ್ಯಾವಳಿ ಮತ್ತೊಮ್ಮೆ ನಗರದಲ್ಲಿ ರಾಜ್ಯ ಅಂತರರಾಜ್ಯ ರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡಾಕೂಟಗಳ ಆರಂಭಕ್ಕೆ ನಾಂದಿಯಾಗಲಿ ಎಂಬುದಾಗಿ ತಿಳಿಸಿದರು ನಂತರ ಚಿತ್ರದುರ್ಗ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಕೆ ಪರಶುರಾಮ್ ಕ್ರೀಡಾಪಟುಗಳಿಗೆ ಶುಭ ಹಾರೈಸಿದರು ಈ ಕಾರ್ಯಕ್ರಮದಲ್ಲಿ ಪರಿಶಿಷ್ಟ ಒಂದರ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಡಿಟಿ ಶ್ರೀನಿವಾಸ್ ಪೊಲೀಸ್ ವರಿಷ್ಠ ಅಧಿಕಾರಿಯಾದ ಕೆ ಪರಶುರಾಮ್ ಪೊಲೀಸ್ ನಿರೀಕ್ಷಕರಾದ ರಾಘವೇಂದ್ರ ಸಬ್ ಇನ್ಸ್ಪೆಕ್ಟರ್ ಶಿವಕುಮಾರ್ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅಧ್ಯಕ್ಷ ಶಕೀಲ್ ನವಾಸ್ ಡಿವೈಎಸ್ಪಿ ರೋಷನ್ ಜಮೀರ್ ನಗರಸಭಾ ಅಧ್ಯಕ್ಷರಾದ ಶ್ರೀಮತಿ ಶಂಶುನೀಸಾ ಉಪಾಧ್ಯಕ್ಷರಾದ ಬಿಎನ್ ಪ್ರಕಾಶ್ ನಗರಸಭೆ ಪೌರಾಯುಕ್ತರಾದ ಡಿ ಉಮೇಶ್ ಸದಸ್ಯರುಗಳಾದ ಎಂಡಿ ಸಣ್ಣಪ್ಪ ಮಹೇಶ್ ಪಲ್ಲವ ಬಾಲಕೃಷ್ಣ ಕೆವಿ ಅಮರೇಶ್ ತ್ರಯಂಬಕಮೂರ್ತಿ ಬಾಲ್ ಬ್ಯಾಡ್ಮಿಂಟನ್ ಸಂಸ್ಥೆಯ ರಾಜಾರಾಮ್ ದಿನೇಶ್ ರಾಜು ಪ್ರವೀಣ್ ಶ್ರೀಧರ್ ಆನಂದಯ್ಯ ಸಾದಿಕುಲ್ಲಾ ಡಿಜಿ ಶ್ರೀನಿವಾಸ್ ಶಿವಶಂಕರ್ ಮಠದ್ ಡಿ ಮಂಜುನಾಥ್ ಹರೀಶ್ ಕಬಡ್ಡಿ ಶ್ರೀನಿವಾಸ್ ಎಂಪಿ ತಿಪ್ಪೇಸ್ವಾಮಿ ಕೊಟ್ರೇಶ್ ಹಾಗೂ ಎಲ್ಲಾ ಹಿರಿಯೂರು ತಾಲೂಕಿನ ಪೊಲೀಸ್ ಅಧಿಕಾರಿಗಳು ಸಹ ಉಪಸ್ಥಿತರಿದ್ದರು ವರದಿ ಮುರಳೀಧರನ್ ಆರ್ ಹಿರಿಯೂರು ಹುಟ್ಟಿದೀರ ಹಂಗೆ ಕೊಟ್ಟೋಗ್ಬಿಡ್ಬೇಕು ಅಂತ ಯೋಚನೆ ಮಾಡ್ತೀರಾ ಅಂತೇಳಿ ನಾನು ದೊಡ್ಡ ಭಾಷೆಯಿಂದ ಮಾತಾಡಿದ್ದೀನಿ ಹೊಸ ಹೊಸ ಚಿಂತನೆಗಳಿಲ್ಲ ನನಗಿದು ಬೇಕು ಅನ್ನೋದಿಲ್ಲ ಈ ತರ ನನಗೆ ಆಗ್ಬೇಕು ಅನ್ನೋದಿಲ್ಲ ಹಿರಿಯರಲ್ಲಿ ಎಲ್ಲ ಹುಡ್ಕೊಂಡು ನಾವೇ ಮಾಡೋ ತರ ಆಗಿದೆ ಅಂತೇಳಿ ಒಂದಷ್ಟು ಸಾಕಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ನಾನು ಮಾತಾಡ್ತಿರ್ತೇನೆ ಅದು ಕಾರವಾಗೇ ಮಾತಾಡ್ತಿರ್ತೇನೆ ಗಟ್ಟಿಯಾಗಿ ಮಾತಾಡ್ತಿರ್ತೇನೆ ಮಾತಾಡಿದಾಗ ಶ್ರೀನಿವಾಸ ನೋಡಪ್ಪ ನೇರಕ್ಕೆ ಬೈತಾರೆ ಅನ್ಕೊಂತಾರೆ ನಾನು ಬಯ್ಯೋದು ನಮ್ಮ ಸಮಗ್ರ ಹಿರಿಯರನ್ನ ಏನು ಒಂದು ಅಭಿವೃದ್ಧಿ ಪಂಥದಲ್ಲಿ ಕೊಂಡೊಯ್ಯಬೇಕು ಅನ್ನೋ ಅಷ್ಟು ಚಿಂತನೆ ಇರುತ್ತೆ ಹೊರತು ಬೇರೆ ಏನೋ ಇರ್ಲಿಕ್ಕಿಲ್ಲ 75 ವರ್ಷ ಬದುಕಿದ್ದೀವಿ ಆದ್ರೆ ಇನ್ನೆಷ್ಟು ವರ್ಷ ಬದುಕ್ತೀವಿ ಅಂತ ಗೊತ್ತಿಲ್ಲ 75 ವರ್ಷದಿಂದ ಹೆಂಗಿದೀವಿ ಹಂಗೆ ಇರ್ಬೇಕು ಅಂತ ಇಲ್ವಲ್ಲ ಯಾಕೆ ಅಂತ ಹೇಳಿದ್ರೆ ಅದ್ಭುತವಾದ ಕರ್ನಾಟಕ ರಾಜ್ಯದಲ್ಲಿ ಪುರಾತನವಾದ ವಾಣಿಜ್ಯ ಸಾಗರ ಇದೆ ಅದು ನಮ್ಗೆ ಕೊಡುಗೆ ಅಣೆಕಟ್ಟಿದೆ ಅದನ್ನ ಹೇಗೆ ಸದ್ಬಳಕೆ ಮಾಡ್ಕೊಳ್ಳೋ ಅಂತ ಚಿಂತನೆಗಳಲ್ಲಿ ನಾವು ಒಂದಷ್ಟು ಕಡೆ ಎಡವಿದ್ವಿ ಅಂತೇಳಿ ನಾನು ಭಾವಿಸ್ತೇನೆ ಅದೇ ನಿಟ್ಟಿನಲ್ಲಿ ಅಲ್ಲಿ ಕೊಟ್ಟಂತವರ ಜ್ಞಾಪಕಾರ್ಥ ಅಲ್ಲಿ ಏನಾದ್ರೂ ಒಂದು ಮಾಡಬೇಕು ಅಂತ ಅಂದ್ರೆ ನಮ್ಮ ಚಿಂತನೆ ನಡೆದಿದೆ ಏನು ನಾನು ಆಲ್ಮಟ್ಟಿ ಡ್ಯಾಮ್ ಹೋಗಿ ಅಲ್ಲಿರೋದನ್ನೆಲ್ಲ ಫೋಟೋಸ್ ವಿಡಿಯೋಸ್ ಮಾಡ್ಕೊಂಡು ಬಂದಿದ್ದೆ ಯಾಕಂದ್ರೆ ಆ ಥರ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಅದ್ರದ್ದು ಸಹ ಒಂದು ಪ್ರಸ್ತಾವನೆಯನ್ನು ರಾಷ್ಟ್ರಕ್ಕೆ ಕಳಿಸ್ಕೊಟ್ಟಿದ್ದೇವೆ ಆ ಥರ ಅದೇ ನಿಟ್ಟಿನಲ್ಲಿ ಮಿನಿ ವಿಧಾನಸೌಧ ಇರ್ಬೋದು ಹಾಸ್ಪಿಟಲ್ ಇರ್ಬೋದು ನಮ್ಮಲ್ಲಿರುವಂತಹ ಪಿ ಎಚ್ ಗಳು ಅಪ್ಡೇಟ್ ಮಾಡೋದು ಅಂತ ಇರ್ಬೋದು ಡಾಕ್ಟರ್ಗಳಿಗೆ ಕ್ವಾರ್ಟರ್ಸಸ್ ಇರ್ಬೋದು ಡಿಪೋ ಇಲ್ಲ ಡಿಪೋ ಇರ್ಬೋದು ಉಳಿಯಾರ್ ರೋಡ್ ಅನ್ನ ಅಭಿವೃದ್ಧಿಪಡಿಸೋದಿರ್ಬೋದು ಹಿರಿಯೂರು ನಗರದವ್ರಿಗೆ ಇರುವ ಒತ್ತಿ ಹೇಳೋದು ನಾನು ಯಾಕೆ ಅಂತ ಹೇಳಿದ್ರೆ ಮನೆಯಲ್ಲಿ ಮಾತಾಡೋ ಸಂದರ್ಭದಲ್ಲಿ ನಾನು ಆ ವಿಚಾರ ಪ್ರಸ್ತಾಪಿಟ್ಟೆ ಎಷ್ಟು ಜನಕ್ಕೆ ನಿಮ್ಗೆ ಉಳಿಯಾರ್ ರೋಡ್ ಅಭಿವೃದ್ಧಿ ಮಾಡಬೇಕು ಅನ್ನೋ ಕೈಯತಿ ಅಂತೇಳಿ ಇಲ್ಲಿ ಸೇರಿದಂತ ತಾವೇಂದ್ರೆ 5000 ಜನ ಎಲ್ಲ ಕೈಯತ್ಬೇಕು ಯಾಕೆ ಕೈಯತ್ತಾರೆ ಅಂತ ಹೇಳಿದ್ರೆ ಆ ಉಳಿಯಾರ್ ರೋಡ್ ಅಲ್ಲೇ ಸಾಕಷ್ಟು ಶಾಲೆಗಳಿರು ಬೆಳಿಗ್ಗೆ ಮಕ್ಕಳನ್ನ ಶಾಲೆ ಟೂ ವೀಲರ್ ಕರ್ಕೊಂಡು ಹೋಗ್ಬೇಕಾದ್ರೆ ಎಲ್ಲಿ ನನ್ ಬೈಕ್ ಬೀಳುತ್ತೋ ನನ್ ಮಗುಗೆಲ್ ಗಾಯ ಆಗುತ್ತೋ ನನಗೆ ಗಾಯ ಆಗುತ್ತೋ ಅಂತ ಆತಂಕದಲ್ಲಿ ಅವ್ರು ಓಡಿಸ್ಬೇಕಾಗ್ಬಿಡುತ್ತೆ ಗಾಡಿ ಯಾಕಂದ್ರೆ ನಾನು ಅವ್ರ ಹಿಂದೆ ಹೋಗ್ಬೇಕಾದ್ರೆ ಅಬ್ಸರ್ವ್ ಮಾಡ್ತಿರ್ತೇನೆ ಎಷ್ಟು ಆತಂಕದಲ್ಲಿ ಅವರು ಮಗುನ ಶಾಲೆ ಕರ್ಕೊಂಡು ಹೋಗ್ತಿರ್ತಾರೆ ಅಂತ